ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನನ್ನ ಮಗಳ ಬರ್ತ್ಡೇ ವಿಡಿಯೋ ಇವಾಗ ನಾನು ಅಪ್ಲೋಡ್ ಮಾಡ್ತಾಯಿದ್ದೇನೆ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೇನೆ. ನಿಮ್ಗೆ ಗೊತ್ತಿದೆ, ನಾನು ಊರಿಗೆ ಹೋಗಿದ್ದೆ. ಸೊ ನಂಗಲ್ಲಿ ಯಾವುದೇ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಶಾರ್ಟ್ ವಿಡಿಯೋ ಎಲ್ಲ ಹಾಕ್ತಾಯಿದ್ದೆ ನಾನು, ಯಾವುದು ಈ ಥರ ಲಾಂಗ್ ವಿಡಿಯೋ ಯಾವುದು ಕೂಡ ಮಾಡಿರಲಿಲ್ಲ. ಸೊ ಹಾಗಾಗಿ ಮಗಳ ಒಂದು ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನಾನು. ಸೊ ತುಂಬ ಏನು ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ. ಡೆಕೋರೇಷನ್ ಎಲ್ಲ ಇಷ್ಟು ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪ ಮಾಡಿದ್ದೀವಿ. ನವೆಂಬರ್ 26ಗೆ ಅವಳ ಬರ್ತ್ಡೇ ಇದ್ದಿದ್ದು ಸಂಡೇ, ನಿಮಗೆಲ್ರಿಗೂ ಗೊತ್ತು. ಬರ್ತ್ಡೇ ಮಾತ್ರ ಆಚರಿಸಿದ್ದು ಸೋಮವಾರ ಆಚರಿಸಿದ್ದು ನಾವು. ಈ ಥರ ಏನು ಡೆಕೋರೇಷನ್ ಎಲ್ಲ ಮಾಡಿದ್ವಿ. ಹಾಗೆಯೇ ಯಾಕೆ ಇಷ್ಟು ಲೇಟ್ ಆಯಿತು ವಿಡಿಯೋ ಅಂತ ಹೇಳಿದರೆ, ನಾನು ಬೆಂಗಳೂರಿಗೆ ಈಗ ಬಂದಿದ್ದೇನೆ ಆಲ್ರೆಡಿ. ಸ್ವಲ್ಪ ಹುಷಾರಿಲ್ಲದ ಕಾರಣ ಸ್ವಲ್ಪ ವಿಡಿಯೋ ಮಾತ್ರ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಸೊ ಇನ್ನೂ ತುಂಬ ಬಲೂನ್ಸ್ ಇತ್ತು, ನಿಮಗೆ ನಾನು ವಿಡಿಯೋ ಕೂಡ ಮಾಡಿದ್ದೆ, ತುಂಬ ಬಲೂನ್ ಎಲ್ಲ ತಗೊಂಡಿದ್ವಿ ಅಂತೇಳಿ. ಸೊ ಎಲ್ಲ ಬಲೂನ್ ಹಾಕಿಲ್ಲ, ಸ್ವಲ್ಪ ಬಲೂನ್ಸ್ ಎಲ್ಲ ಹಾಕಿರುವಂಥದ್ದು. ಸೊ ನೈಟೆಲ್ಲ ಮಾಡಿರುವಂಥದ್ದು ಬರ್ತ್ಡೇ, ಮಧ್ಯಾಹ್ನ ಮಾಡಿರುವಂಥದ್ದು ಬರ್ತ್ಡೇ. ಬಟ್ ಸ್ವಲ್ಪ ಜನಕ್ಕೇ ಕರೆದಿದ್ದಿದ್ದು, ಮಧ್ಯಾಹ್ನ ಸ್ವಲ್ಪ ಜನ ಅಷ್ಟೇ ಬಂದಿರೋದು, ಮತ್ತೆಲ್ಲ ನೈಟೇ ಎಲ್ಲ ತುಂಬ ಜನ ಬಂದರು. ಆಮೇಲೆ ತುಂಬ ಅಂದರೆ ತುಂಬ ಏನು ಗ್ರ್ಯಾಂಡ್ ಇಲ್ಲ, ಸಿಂಪಲಾಗಿ ಮಾಡಿರುವಂಥದ್ದು ಬರ್ತ್ಡೇ ಸೆಲೆಬ್ರೇಷನು. ಸೊ ಈ ಥರ ಡೆಕೋರೇಷನ್ ಎಲ್ಲ, ಇದು ನೈಟಿಗೆಲ್ಲಾದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬಲೂನ್ಸು ಸಿಲ್ವರ್, ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಮಕ್ಕಳೆಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಮಧ್ಯಾಹ್ನದ ಹೊತ್ತಿಗೆ ಮಕ್ಕಳು ಯಾರು ಇರಲಿಲ್ಲ, ಒಂದು ಚಿಕ್ಕ ಮಗು ಇತ್ತು ಅಷ್ಟು, ಒಂದು ಬೇರೆ ಯಾರು ಇರಲಿಲ್ಲ. ನೈಟ್ ಹೊತ್ತಿಗೆ ಮಕ್ಕಳೆಲ್ಲ ಬಂದಿದ್ದರು, ಸ್ವಲ್ಪ ದೊಡ್ಡ ದೊಡ್ಡವರೆಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ಅಂತೇಳಿ ಇರಲಿಲ್ಲ, ಎಲ್ಲ ನೈಟೆಲ್ಲ ಬಂದಿರೋದ್ರಿಂದ ಮಧ್ಯಾಹ್ನ ಮಾಡಿರುವಂಥದ್ದು ಇದು ಬರ್ತ್ಡೇ ಸೆಲೆಬ್ರೇಷನು. ಸೊ ನೋಡಿ ಕೇಕ್ ಯಾವ ರೀತಿಯಾಗಿದೆ ಅಂತೇಳಿ. ಇದು ಶಾರ್ಟ್ ವಿಡಿಯೋಗೆ ಮಾಡಿರೋದು ಈ ಥರ ಬಂದಿದೆ, 1 ಅಂತ ಬರೆದ್ಬಿಟ್ಟು ಈ ಥರ ಕೇಕ್. ಇದು ಆಲ್ಮೋಸ್ಟ್ 2,500 ಏನೋ ಕೇಕ್ ಆಗಿದೆ. ಇದು 2 ಕೆಜಿ ಕೇಕ್ ಅನಿಸುತ್ತೆ. ಕೇಕ್ ಈ ಥರ ಪಿಂಕ್ ಕಲರ್ ಆ್ಯಂಡ್ ವೈಟ್. ಇಷ್ಟ ಆಯಿತಾ ಹೇಳಿ ಕೇಕು? ಇದು ಶಾರ್ಟ್ ವಿಡಿಯೋ ಮಾಡಿರೋದು, ಶಾರ್ಟ್ ಆಗಿ ಬಂದಿದೆ. ಸೊ ಹಸ್ಬೆಂಡ್ ಮಾಡಿದ್ದು ವಿಡಿಯೋ, ಹಾಗಾಗಿ ನಿಮಗೆ ಕಾಣಿಸುತ್ತಲ್ವಾ ವಿಡಿಯೋದಲ್ಲಿ ಕ್ಲಿಯರಾಗಿ. ಈ ಥರ ಏನು ಕೇಕ್, ಇದು ಐಸ್ ಕೇಕ್ ಅಲ್ಲ, ನಾರ್ಮಲ್ ಕೇಕ್. ಬಟ್ ಏನಂತೇಳಿದರೆ ಫ್ಲೇವರು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಬಟ್ ಓಕೆ, ನಾನು ನಿಮಗೆ ಶಾರ್ಟ್ ವಿಡಿಯೋ ಹಾಕಿದ್ದೆ ಹಸ್ಬೆಂಡ್ ತಂಗಿ ಬರ್ತ್ಡೇ ಇತ್ತು ಅಂತೇಳಿ. ಸೊ ಆ ಒಂದು ಕೇಕ್ ಇತ್ತಲ್ವ, ಅದು ತುಂಬ ಚೆನ್ನಾಗಿತ್ತು. ಹಾಗಾಗಿ ಸೊ ಇವಾಗ ನಾವು ಕೇಕ್ ಕಟ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಮಗಳಿಗೆ ನೋಡಿ ಬಟ್ಟೆಯಲ್ಲಿ ಹಾಕಿದ್ದೀವಿ, ಬಟ್ ಅವಳು ಆ ಬಟ್ಟೆಯಲ್ಲಿ ಫೋಟೋ ಒಂದೇ ಒಂದು ಕ್ಲಿಕ್ ಮಾಡಿಲ್ಲ ಅವಳದು. ಹಾಗೆಯೇ ನಮ್ಮದು ಕೂಡ ಫೋಟೋ ಈ ಥರ ನಿಂತ್ಕೊಂಡಿರುವಂಥದ್ದು ಕೂಡ ಫೋಟೋ ಕ್ಲಿಕ್ ಮಾಡೇ ಇಲ್ಲ ಯಾರು ಕೂಡ. ಸೊ ಫೋಟೋಸ್ ಯಾವುದಿಲ್ಲ ಈ ಥರ. ಬಟ್ ಪರವಾಗಿಲ್ಲ, ಯಾವತ್ತು ನಾವು ಎಲ್ಲಿಗಾದರೂ ಹೋಗಬೇಕಂದ್ರೆ ಫೋಟೋಸ್ ಎಲ್ಲ ತಗೊಂಡು ಹೋಗ್ತೀವಿ. ಬಟ್ ಓಕೆ, ಇದು 1 ಅಂತ ಬರೆದಿರೋದು ನಾನು ಹೇಳಿದ್ದೆ ಅಲ್ವಾ. ಸೊ ಏನೋ ಪಾಪ ಸುಮ್ಮನೆ ಇದ್ಲು ಕೇಕ್ ಕಟ್ ಮಾಡೊತ್ತಿಗೆ, ಯಾಕಂದರೆ ಅಲ್ಲಿ ಊರಲ್ಲಿ ತುಂಬ ಅಂದರೆ ತುಂಬ ಶೆಕೆ, ತಡ್ಕೊಳ್ಳೋದಕ್ಕಾಗಲ್ಲ ಶೆಕೆ. ಬಟ್ ಅಷ್ಟು ಬಟ್ಟೆ ಎಲ್ಲ ಹಾಕಿಬಿಟ್ಟು ಅವಳಿಗೆ ಸೆಕೆ ಆಗ್ತಾಯಿತ್ತು. ಬಟ್ ಆದರೂ ಸ್ವಲ್ಪ ಪರವಾಗಿಲ್ಲ, ಸುಮ್ಮನೆ ಇದ್ಲು. ಪಾಪ ಅವಳಿಗೆ ಜ್ವರ ಕೂಡ ಬಂದಿತ್ತು. 26 ಅವಳದು ಬರ್ತ್ಡೇಯ ಹಿಂದಿನ ದಿನವೇ ಅವಳಿಗೆ ಜ್ವರ ಬಂದಿರೋದು. ಈಗಲೂ ಅವಳಿಗೆ ಜ್ವರ ಇತ್ತು ಆವಾಗಲೂ, ಕೇಕ್ ಕಟ್ ಮಾಡೋದಿಗೂ ಕೂಡ. ಸೊ ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದೀವಿ ನೋಡಿ. ಸ್ವಲ್ಪ ವಿಡಿಯೋ ಇನ್ನೂ ಹತ್ತಿರ ತಂದು ಅಥವಾ ಕೆಳಗಡೆ ವಿಡಿಯೋ ಏನೋ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಸೊ ಸ್ವಲ್ಪ ಕೆಳಗಡೆ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ನಾನು ಟ್ರೈಪಾಡ್ ಕೂಡ ಹಿಡ್ಕೊಂಡು ಹೋಗಿರಲಿಲ್ಲ, ಟ್ರೈಪಾಡ್ ಇಲ್ಲೇ ಬೆಂಗಳೂರಲ್ಲೇ ಇತ್ತು ನಂದು. ಸೊ ಹಾಗಾಗಿ ಕೇಕ್ ಕಟ್ ಮಾಡುವಾಗಲೂ ಏನೂ ಭಯ ಪಟ್ಟಿಲ್ಲ ಅವಳು. ಇಲ್ಲಾಂದರೆ ಮಕ್ಕಳು ತುಂಬ ಅಂದರೆ ತುಂಬ ಹಠ ಮಾಡ್ತಾರೆ. ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ, ಅವಳು ಹಠ ಮಾಡ್ತಾಳೆ ತುಂಬ ಅಂತ. ಮತ್ತೆ ಸ್ವಲ್ಪ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು, ಯಾಕಂದರೆ ಅವಳಿಗೆ ತುಂಬ ಸೆಕೆ ಆಗ್ತಾಯಿತ್ತು, ತಡ್ಕೊಳ್ಳೋದಿಕ್ಕೆ ಆಗಿರಲಿಲ್ಲ. ಸೊ ಈ ಥರ ಕ್ವೀನ್ ಎಲ್ಲ ತಗೊಂಡಿದ್ದಲ್ಲ, ಅದೆಲ್ಲ ಹಾಕೋದಿಕ್ಕೇ ಬಿಡಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಹಾಕೋದಿಕ್ಕೇನ ಬಿಟ್ಲು ಪಾಪ. ನನಗೆ ಕೂಡ ತುಂಬ ಸೆಕೆ ಆಗ್ತಾಯಿತ್ತು ಅವಳನ್ನು ಹಿಡ್ಕೊಂಡು. ಹಾಗಾಗಿ ಅವಳದು ಸಿಂಗಲ್ ಫೋಟೋ ಈ ಥರ ಬಟ್ಟೆಯಲ್ಲಿ ತೆಗ್ದೇ ಇಲ್ಲ. ಸೊ ಇಲ್ಲಿ ತೆಗಿಬೇಕು ಬೆಂಗಳೂರಲ್ಲಿ, ತೆಗೆದು ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಅಥವಾ ಫೋಟೋಸ್ ಏನಾದರೂ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಹಾಕ್ತೇನೆ. ಈ ಡ್ರೆಸ್ಸಲ್ಲಿ ಫೋಟೋ, ಬೇರೆ ಡ್ರೆಸ್ಸಲ್ಲೆಲ್ಲ ಇದೆ, ಈ ಡ್ರೆಸ್ಸಲ್ಲಿ ಇಲ್ಲ ಫೋಟೋ ಅವಳದು. ಸೊ ಸಿಂಗಲ್ ಆಗಿ ಫೋಟೋ ತೆಗೆದು ಮಾಡಬೇಕು. ಸೊ ಇದು ಅಜ್ಜ ಅಜ್ಜಿ
ಪಾಪುವಿನ ಅಜ್ಜ ಅಜ್ಜಿ ಅಂದರೆ ನನ್ನ ಅತ್ತೆ ಮಾವ, ಅವರು ಉಂಗುರ ಅವಳಿಗೆ ಹಾಕಿದ್ದಾರೆ. ಉಂಗುರ ಹಾಕಿದ್ದು ಅವಳು ನೋಡ್ತಾ ಇದ್ದಾಳೆ, ಏನಪ್ಪ ಇದು ಕೈಗೆ ಅಂತೇಳಿ. ಇದು ನನ್ನ ಹಸ್ಬೆಂಡ್ ತಂಗಿ, ಅವಳು ಫೋಟೋಸು ಆಲ್ಬಮ್ ಮಾಡಿದ್ಲು, ಈ ಥರ ಇದನ್ನು ಕೊಟ್ಟಿದ್ದಾಳೆ. ನೆಕ್ಸ್ಟು ಕಿವಿ ಚುಚ್ಚಿಸಿದ್ದು ಪಾಪುವಿನ ಚಿಕ್ಕಪ್ಪ, ಅಂದರೆ ಹಸ್ಬೆಂಡ್ ತಮ್ಮ, ಫಸ್ಟ್ ತಮ್ಮ ಅವರು. ಇವರೇ ಕಿವಿ ಚುಚ್ಚಿಸೋದಕ್ಕೆ ಅಮೌಂಟ್ ಎಲ್ಲ ಕೊಟ್ಟಿದ್ದು ಇವರೇ. ಕಿವಿ ಚುಚ್ಚಿಸಿದ್ದು ಇವರೇ. ಕಿವಿದು ಏನು ಓಲೆ ಇದೆ ಅಲ್ವಾ, ಅದು ಇವರದ್ದು. ಹಾಗೆಯೇ ಇನ್ನೊಬ್ಬ ಚಿಕ್ಕಪ್ಪ ಇದ್ದಾರೆ, ಅಂದರೆ ಹಸ್ಬೆಂಡ್ ತಮ್ಮ, ಇನ್ನೊಬ್ಬ ತಮ್ಮ, ಅವರು ದುಡ್ಡು ಕೊಟ್ಟಿದ್ದು. ಕಿವಿ ಚುಚ್ಚಿಸಿದ್ದು ಇವರು. ಹಾಗೆಯೇ ಇವರು ನಮ್ಮ ಫ್ಯಾಮಿಲಿಯವರು, ಬಟ್ಟೆ ಕೊಟ್ಟಿದ್ದಾರೆ. ನಾನು ನೆಕ್ಸ್ಟ್ ಯಾವತ್ತಾದರೂ ವ್ಲಾಗ್ ಮಾಡ್ತೇನಲ್ವ, ಆವಾಗ ತೋರಿಸ್ತೀನಿ ಯಾವ ಥರ ಇದೆ ಬಟ್ಟೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಾನು. ಅವಳು ನೋಡ್ತಾ ಇದ್ದಾಳೆ, ಪಾಪು ಅಲ್ವಾ. ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ, ಒಟ್ಟಿಗೆ ಇರ್ತಾರೆ ಮಕ್ಕಳನ್ನು ನೋಡಿದಾಗ. ನಾನು ತುಂಬ ಹಠ ಮಾಡ್ತಾಳೆ ಅಂತ ನಾನು ಭಯಪಟ್ಟಿದ್ದೆ, ಯಾಕಂದರೆ ಬರ್ತಡೇ ದಿನ ಕೇಳಲ್ಲ ತುಂಬ ಜನ ಇಲ್ಲಿ ಇರ್ತಾರೆ ಅಂತ. ಬಟ್ ಅವಳಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಏನಂತೇಳಿದರೆ, ಇಲ್ಲಿ ಕೂಡ ನಾವು ಬೆಂಗಳೂರಲ್ಲೂ ಕೂಡ ಅಷ್ಟೇ, ನಾವೇನು ಮನೇಲೆ ಸುಮ್ಮನೆ ಏನಿರಲ್ಲ, ಎಲ್ಲಿಗಾದರೂ ಹೋಗ್ತಾ ಇರ್ತೀವಿ ನಾವು ಜಾಸ್ತಿಯಾಗಿ. ಹಾಗಾಗಿ ಅವಳಿಗೆ ಅಭ್ಯಾಸ ಆಗಿದೆ ಜನರನ್ನೆಲ್ಲ ನೋಡಿಬಿಟ್ಟು. ಹಾಗಾಗಿ ಸುಮ್ಮನೆ ಇದ್ಲು, ಯಾಕಂದರೆ ನೈಟ್ ಹೊತ್ತಿಗೂ ತುಂಬ ಜನ ಬರ್ತಾ ಇದ್ದರು. ಆವಾಗಲೂ ಅವಳು ಅವಳಷ್ಟಕ್ಕೆ ಅವಳು ಇರ್ತಾ ಇದ್ಲು, ಏನು ಹಠ ಏನು ಮಾಡ್ತಾ ಇರಲಿಲ್ಲ ಜಾಸ್ತಿ. ಬಟ್ ಆದರೆ ಊರಲ್ಲಂತೂ ಹೋದಾಗ ತುಂಬ ಹಠ ಮಾಡ್ತಾ ಇದ್ಲು ಅವಳು, ಇಲ್ಲಿಕ್ಕಿಂತ ಜಾಸ್ತಿ ಹಠ ಅಲ್ಲಿ ಮಾಡ್ತಾ ಇದ್ಲು ಊರಲ್ಲಿ. ಸೊ ಕೇಕ್ ಪಾಪುಗೂ ಕೂಡ ತಿನ್ಸೋಕ್ಕೆ ಕೊಡ್ತಾ ಇದ್ದೇನೆ, ಅವಳು ತಿನ್ನಲ್ಲ ಅಂತ ಹೇಳಿದ್ಲು. ಅವಳು ಕೇಕ್ ಇಷ್ಟ ಇಲ್ಲ ಅಂತೇಳಿ, ಬೇಡ ಅಂತೇಳಿ ಹೇಳಿದ್ಲು, ತಿನ್ನಲ್ಲ ಅಂತೇಳಿ. ಸೊ ನೆಕ್ಸ್ಟ್ ಈಗ ಮಧ್ಯಾಹ್ನ ಬಂದಿರೋದು ಇಷ್ಟೇ ಜನ, ತುಂಬ ಜನ ಮಧ್ಯಾಹ್ನ ಬಂದಿಲ್ಲ. ಸೊ ಬಂದವ್ರದ್ದು ಇಷ್ಟೇ ವೀಡಿಯೋ ಆಗಿರುವಂಥದ್ದು. ನೈಟ್ ಎಲ್ಲ ಬಂದು ಎಲ್ಲ ಕೊಟ್ಟಿದ್ದಾರೆ, ಬಟ್ ಅದು ವೀಡಿಯೋ ಮಾಡಲಿಲ್ಲ ನಾನು, ಯಾಕಂದರೆ ಒಂದ್ಸಲ ಅವಳು ಮಲಗಿರ್ತಾಳೆ, ನನ್ನ ಹತ್ರ ಕೊಟ್ಟಿರ್ತಾರೆ. ಸೊ ವೀಡಿಯೋ ಇಲ್ಲ. ಮಧ್ಯಾಹ್ನ ಎಲ್ಲ ಯಾರೆಲ್ಲ ಬಂದಿದ್ದಾರೆ ನೋಡಿ, ಅವ್ರದ್ದು ಮಾತ್ರ ಇದರಲ್ಲಿ ವೀಡಿಯೋ ಆಗಿದೆ ಅಷ್ಟೇ. ಸೊ ಇನ್ನೊಬ್ಬರು ಡ್ರೆಸ್ ಕೊಟ್ಟಿದ್ದಾರೆ, ಎರಡು ಜನ ಡ್ರೆಸ್ ಕೊಟ್ಟಿದ್ದಾರೆ, ಮತ್ತೆಲ್ಲ ಅಮೌಂಟೇ ಕೊಟ್ಟಿರುವಂಥದ್ದು. ಒಂದು ಆಲ್ಮೋಸ್ಟ್ ಒಂದು 4,000 ಹತ್ರ ಆಗಿದೆ ಅವಳದ್ದು ಅಮೌಂಟು, ಅವಳಿಗೆ ಸಿಕ್ಕಿರೋದು ಬರ್ತಡೇಗೆ. ತುಂಬ ಜನರಿಗೆ ಹೇಳಿಲ್ಲ, ಸ್ವಲ್ಪ ಜನರಿಗೆ ಹೇಳಿರುವಂಥದ್ದು, ಹಾಗಾಗಿ ಅಷ್ಟೇ ಆಗಿರುವಂಥದ್ದು, ಬೇರೇನಿಲ್ಲ. ಬಟ್ಟೆ ಮಾತ್ರ ಎರಡು ಜೊತೆ ಸಿಕ್ಕಿದೆ ಅಷ್ಟೇ. ಸೊ ಕೇಕನ್ನು ತಿನ್ನಿಸ್ತಾ ಇದ್ದಾಳೆ ಅವಳು ಕೂಡ, ಅವಳ ಕೈಗೆ. ಅವಳು ಕೇಕ್ ಮಾತ್ರ ತುಂಬಾ ತಿಂದ್ಬಿಟ್ಲು ಕೇಕ್, ಯಾಕಂದರೆ ಅವಳಿಗೂ ಇಷ್ಟ ಕೇಕೆಲ್ಲ, ತುಂಬ ಇಷ್ಟ ಅವಳಿಗೆ ಕೇಕ್, ಡೈರಿ ಮಿಲ್ಕ್ ಎಲ್ಲ ತುಂಬ ಇಷ್ಟ. ಹಾಗಾಗಿ ಚೆನ್ನಾಗಿ ಬಾಯಿಗೆ ಕೊಡ್ತಾ ಇದ್ದಾರಲ್ವ, ಅವಳು ಚೆನ್ನಾಗಿ ತಿಂತಾ ಇದ್ಲು ಬೇಕು ಬೇಕು ಅಂತೇಳ್ಬಿಟ್ಟು. ಮತ್ತೆ ಮತ್ತೆ ನೋಡಿ, ಇವಾಗಿಂದ ಸ್ವಲ್ಪ ಹೊತ್ತಾದ ನಂತರ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳು. ಸೆಕೆ ಆಗ್ತಾ ಇತ್ತು ಅವಳಿಗೆ ತುಂಬ, ಯಾಕಂದರೆ ಬಟ್ಟೆ ಕೂಡ ಇದೇನು ಅಷ್ಟೊಂದು ಗ್ರ್ಯಾಂಡ್ ಏನು ಬಟ್ಟೆ ಅಲ್ಲ, ಬಟ್ ಸಿಂಪಲ್ ಆದರೂ ಸೆಕೆಯಲ್ಲಿ ತಡ್ಕೊಳ್ಳೋದಿಕ್ಕಾಗಲ್ಲ. ಹಾಗಾಗಿ ನೋಡಿ, ಇವಾಗಿಂದ ಅವಳು ಕೈಯನ್ನೇ ಕೊಡ್ತಾ ಇಲ್ಲ ನೋಡಿ. ಆವಾಗಿಂದ ಸ್ಟಾರ್ಟ್ ಮಾಡಿದ್ಲು ಅವಳು ಅಳಕ್ಕೆ, ಸ್ವಲ್ಪ ಸ್ವಲ್ಪನೇ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ನೋಡಿ. ಕೈ ಕೂಡ ಕೊಡ್ತಾ ಇಲ್ಲ ಅವಳು. ನನಗೂ ಶೆಕೆ ಆಗ್ತಾಯಿತ್ತು ತುಂಬ, ತಡ್ಕೊಳ್ಳೋದಿಕ್ಕೇ ಆಗ್ತಾ ಇರಲಿಲ್ಲ. ಆಮೇಲಿಂದ ಅಳೋದಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬಟ್ ಓಕೆ, ಇಷ್ಟತ್ತಾದರೂ ಇದ್ಲಲ್ವಾ ಅಂತೇಳಿ ನನಗೆ ಒಂದು ಸಮಾಧಾನ ಆಯಿತು. ಏನು ತಗೊಂಡಿದ್ದು ವೇಸ್ಟ್ ಆಗಿಲ್ಲ, ಹಾಕಿದ್ದೇವೆ. ಹಾಗಾಗಿ ಬಟ್ಟೆ ಕೂಡ ಅಷ್ಟೇ, ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಫೋಟೋಸ್ ಅಂತೂ ಒಂದು ಕ್ಲಿಕ್ ಆಗಿಲ್ಲ. ನನಗೆ ಈ ಲಂಗ ಎಲ್ಲ ಇಟ್ಕೊಂಡು ಎತ್ಕೊಂಡು ಆಚೆ ಈಚೆ ಹೋಗೋದೇ ಒಂದು ಕಷ್ಟ ಥರ ಆಗ್ತಾಯಿತ್ತು. ಹಾಗಾಗಿ ಫೋಟೋಸ್ ಕೂಡ ತೆಗ್ದೇ ಇಲ್ಲ ಅವಳದು. ಮತ್ತು ಅವಳಿಗೆ ನಿದ್ದೆ ಕೂಡ ಒಂದು ಕಡೆ ಬರ್ತಾಯಿತ್ತು. ಹಾಗಾಗಿ ಮಧ್ಯಾಹ್ನ ಇಷ್ಟೇ ಜನ ಇದ್ದಿದ್ದು. ಈಗ ನಾನು ಏನು ವೀಡಿಯೋ ಮಾಡಿದ್ದೀನಲ್ವ, ಅಷ್ಟೇ ಜನ. ಸಂಜೆ ಹೊತ್ತಿಗೆ ಮಾತ್ರ, ನೈಟ್ ಹೊತ್ತಿಗೆ ಎಲ್ಲರೂ ಬಂದರು. ನಾನು ಅದಕ್ಕೆ ಹೇಳಿದೆ, ನೈಟೇ ಮಾಡ್ಬೋದಿತ್ತು ಬರ್ತಡೇ ಅಂತೇಳಿ, ತುಂಬ ಜನ ನೈಟೇ ಎಲ್ಲ ಬಂದಿದ್ದಾರೆ ಅಂತೇಳಿ. ಸೊ ನೈಟ್ ಹೊತ್ತಿಗೆ ಮಾತ್ರ ಒಂದು ಸ್ವಲ್ಪ ಒಂದು 20 ಜನ ಏನೋ ಬಂದಿದ್ದರು, ಒಂದು 20-25 ಜನನೇನ. ಹಾಗಾಗಿ ಇದಿಷ್ಟು ಒಂದು ಚಿಕ್ಕ ಬರ್ತ್ಡೇ ಸೆಲೆಬ್ರೇಷನ್ ವೀಡಿಯೋ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್.